हेलो भारत माता की राज्य मुख्यमंत्री बसवराज बोम्मायी सभ उद्देशी मतडू अंत विनती ನಮ್ಮ ನೆಚ್ಚಿನ ಗೃಹ ಸಚಿವರಾದಂತ ಅಮಿತ್ ಶಾ ಜಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ನಾಯಕರಾದಂತ ಬಿ ಎಸ್ ಯಡಿಯೂರಪ್ಪ ಬಂಧುಗಳೇ ಮಂಡ್ಯದಲ್ಲಿ ಇವತ್ತು ಇಂಡಿಯಾದ ಸರ್ವಶ್ರೇಷ್ಠ ಉಕ್ಕಿನ ಮನುಷ್ಯ ಪ್ರತಿರೂಪ ಇರುವಂತ ಸನ್ಮಾನ್ಯ ಶ್ರೀ ಅಮಿತ್ ಶಾ ಜಿ ಅವರು ಬಂದಿದ್ದಾರೆ ಅವರಿಗೆ ಭವ್ಯವಾದಂತ ಸ್ವಾಗತವನ್ನ ಕೋರಬೇಕೆಂದು ನಾನು ಕೇಳಿಕೊಳ್ಳತಾ ಇದ್ದೇನೆ ಬಂಧುಗಳೇ ಇವತ್ತು ಈ ಜನಸಂಕಲ್ಪ ಯಾತ್ರೆ ಮಂಡ್ಯದಲ್ಲಿ ಬೃಹತ್ ಪ್ರಮಾಣದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ ನಿಮಗೆ ಅಭಿನಂದನೆ ಸಲ್ಲಿಸುತ್ತ ವೇದಿಕೆ ಮೇಲಿರುವಂತ ನಮ್ಮ ಅಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಅವರೇ ಕೇಂದ್ರ ಸಚಿವರು ಆತ್ಮೀಯರಾದಂತ ಪ್ರಹ್ಲಾದ್ ದೇವಿ ಅವರೇ ಉಸ್ತುವಾರಿ ಸಚಿವರಾದಂತ ಗೋಪಾಲಯ್ಯ ಅವರೇ ಇದೇ ಜಿಲ್ಲೆಯ ಸುಪುತ್ರರಾದಂತ ನಾರಾಯಣಗೌಡರೇ ಮತ್ತು ನಮ್ಮ ಎಲ್ಲ ಶಾಸಕ ಮಿತ್ರರೇ ವಿಜೇಂದ್ರ ಅವರೇ ಇಲ್ಲಿ ನೆರೆದಿರುವಂತ ಎಲ್ಲ ಗಣ್ಯಮಾನ್ಯರೇ ಜಿಲ್ಲೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಇಲ್ಲಿ ನೆರೆದಿರುವಂತ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭಿಮಾನಿ ಬಂಧು ಭಗಿನಿಯರೇ ಮಾನ್ಯರೇ ಕರ್ನಾಟಕದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಾಳಿ ಎಲ್ಲ ಕಡೆ ಬೀಸ್ತಾ ಇದೆ ಇವತ್ತು ಅಮಿತ್ ಶಾ ಅವರ ಕಾಲಿಟ್ಟ ಮೇಲೆ ಈ ಒಂದು ಭಾರತೀಯ ಜನತಾ ಪಕ್ಷದ ಗಾಳಿ ಸುನಾಮಿ ಆಗಿ 23ರ ಚುನಾವಣೆ ಜೈಭೇರಿ ಆಗೋದ್ರಲ್ಲಿ 100ಕ್ಕೆ 100 ಶತಸಿದ್ಧ ಅನ್ನುವಂತ ಮಾತನ್ನ ನಾನು ಇವತ್ತು ಭಾರತ ದೇಶದ ಚುಕ್ಕಾಣಿ ನೀಡಿದಂತ ನರೇಂದ್ರ ಮೋದಿ ಜಿ ಅವರ ಸಶಕ್ತವಾಗಿರುವಂತ ಒಂದು ಆಡಳಿತ ಅತ್ಯಂತ ಶಕ್ತಿಶಾಲಿಯಾಗಿ ರಾಷ್ಟ್ರವನ್ನ ಮಾಡಿ ಪ್ರಗತಿಪರ ಇರುವಂತ ರಾಷ್ಟ್ರಗಳನ್ನ ಮಾಡಿ ಇವತ್ತು ಭದ್ರತೆಗೆ ನಮ್ಮ ಅಮಿತ್ ಶಾ ಜಿ ಅವರ ಪರಿಶ್ರಮದಿಂದ ಅಖಂಡತೆ ಏಕತೆಯ ನಡುವೆ ಇಡೀ ವಿಶ್ವ ಮಾನ್ಯತೆಯನ್ನು ಪಡೆದಿದೆ ಬಂಧುಗಳೇ ನಮ್ಮ ನಾಯಕರಾದಂತ ನರೇಂದ್ರ ಮೋದಿ ಜಿ ಅವರು ವಿಶ್ವಮಾನ್ಯ ನಾಯಕ ಇಡೀ ಭಾರತ ದೇಶದಲ್ಲಿರುವಂತ 10 ಹಲವಾರು ಸಮಸ್ಯೆಗಳನ್ನ ಅದು ಕಾಶ್ಮೀರದ ಸಮಸ್ಯೆ ಇರಬಹುದು ನೆಕ್ಸ್ಟ್ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇರಬಹುದು ಆ ಎಲ್ಲ ಸಮಸ್ಯೆಗಳನ್ನ ಅತ್ಯಂತ ದಕ್ಷತೆಯಿಂದ ಬಗೆಹರಿಸಿ ಈ ದೇಶಕ್ಕೆ ಒಂದು ಅಖಂಡತೆ ಏಕತೆ ಅಂತ ಇಡೀ ಭಾರತದ ನೆಚ್ಚಿನ ಗೃಹ ಸಚಿವರಾಗಿ ಇವತ್ತು ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅಮಿತ್ ಶಾ ಜಿ ಅವರು ಎಲ್ಲಿ ಚುನಾವಣೆಯ ತನ್ನ ಯಶಸ್ಸು ಸಿಕ್ಕಿದೆ ಮೊನ್ನೆ ಗುಜರಾತ್ ನಲ್ಲಿ ಇವತ್ತು ಅಭೂತಪೂರ್ವದಂತ ವಿಜಯ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಜಿ ಅವರ ನಾಯಕತ್ವ ಅಮಿತ್ ಶಾ ಜಿ ಅವರ ನಾಯಕತ್ವದಿಂದ ಗುಜರಾತ್ ಆಗಿದೆ ಇನ್ನು ಬರುವಂತ ಮೇದಲ್ಲಿ ಕರ್ನಾಟಕದ ಚುನಾವಣೆಯಲ್ಲಿ ಕೂಡ ಸೂರ್ಯ ಹುಟ್ಟುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತದ್ದು ಅಷ್ಟೇ ಸತ್ಯ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛಪಡ್ತೇನೆ ಬಂಧುಗಳೇ ಈ ದಕ್ಷಿಣ ಕರ್ನಾಟಕದಲ್ಲಿ ಜನರ ನಾಡಿ ಮಿಡಿತ ನಮಗೆ ಗೊತ್ತಿದೆ ಕಳೆದ 30 ವರ್ಷದಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಆಡಳಿತದಿಂದ ಜನ ಬೇಸತ್ತಿದ್ದಾರೆ ಮತಗಳನ್ನು ಪಡೆದು ಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಈ ಭಾಗಕ್ಕೆ ನ್ಯಾಯವನ್ನ ಕೊಡಲು ವಿಫಲರಾಗಿದ್ದಾರೆ ಯಾವುದೇ ಸಮಸ್ಯೆಗಳನ್ನು ಇವತ್ತು ಬರಸಕ್ಕೆ ಸಾಧ್ಯ ಆಗಲಿಲ್ಲ ಈ ಭಾಗದ ನೀರಾವರಿಯ ಬಗ್ಗೆ ಯಾವುದೇ ರೀತಿಯ ದಿಟ್ಟ ಕ್ರಮಗಳನ್ನು ತೆಗೆದುಕೊಳ್ಳಿಲ್ಲ ಈ ಭಾಗದ ಸಕ್ಕರೆ ಕಾರ್ಖಾನೆ ಬಗ್ಗೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಲ್ಲ ಹೀಗಾಗಿ ರೈತಾಪಿ ವರ್ಗ ಯುವಕರು ಮಹಿಳೆಯರು ಇವತ್ತು ಭಾರತೀಯ ಜನತಾ ಪಕ್ಷ ಕಡೆ ನೋಡ್ತಾ ಇದ್ದಾರೆ ಪ್ರಥಮ ಬಾರಿ ನನಗೆ ವಿಶ್ವಾಸ ಇದೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಯಾವುದಾದ್ರೂ ಪಕ್ಷ ಅತ್ಯಧಿಕವಾದಂತಹ ಸ್ಥಾನವನ್ನ ಪಡಿತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಈ ಭಾಗದ
ನೀರಾವರಿ ಕೆಆರ್ಎಸ್ ಡ್ಯಾಮ್ನ ಗೇಟ್ ನಿಂದ ಹಿಡಿದು ಈ ಭಾಗ ವಿಶ್ವೇಶ್ವರ ನಾಲೆಯ ಕೊನೆಯ ಹಂತದ ಮದ್ದೂರು ತಾಲೂಕು ಇರಬಹುದು ಮಳವಳ್ಳಿ ತಾಲೂಕು ಇರಬಹುದು ಮಂಡ್ಯ ತಾಲೂಕು ಇರಬಹುದು ಈ ಭಾಗದ ನೀರಾವರಿಗೆ ಇವತ್ತು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ ಈ ವಾರದಲ್ಲಿ ನಡೆಯುವಂತ ಕಾವೇರಿ ನೀರಾವರಿ ನಿಗಮದ ಮೀಟಿಂಗ್ ನಲ್ಲಿ ಈ ಎಲ್ಲ ಭಾಗದ ನೀರಾವರಿಗಳಿಗೆ ಕಾರ್ಯಕಲ್ಪವನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಮೈ ಶುಗರ್ ಕಾರ್ಖಾನೆ ಸುಮಾರು 3-4 ವರ್ಷದಿಂದ ಬಂದ ಬಿದ್ದಿದೆ ಯಾವುದೇ ಸರ್ಕಾರ ಇದರ ಬಗ್ಗೆ ಚಿಂತೆ ಮಾಡಲಿ ಅಧಿಕಾರಿಗಳು ಈ ಕಾರ್ಖಾನೆಯನ್ನ ಮಾರಾಟ ಮಾಡಬೇಕು ಅಂತ ಒತ್ತಡವನ್ನ ತಂದಿದ್ರು ಈ ಭಾಗದ ಜನಪ್ರತಿನಿಧಿಗಳನ್ನ ರೈತ ಮುಖಂಡರನ್ನ ಕರೆದು ಸಭೆಯನ್ನ ಮಾಡಿ ಸರ್ಕಾರವೇ ಪ್ರಾರಂಭ ಮಾಡುತ್ತದೆ ಸರ್ಕಾರ ವಲಯದಲ್ಲಿ ಈ ಕಾರ್ಖಾನೆ ಕಾಯಕಲ್ಪ ಕೊಡ್ತೇವೆ ಸರ್ಕಾರ ವಲಯದಲ್ಲಿ ಇದನ್ನು ಲಾಭದಾಯಕ ತರ್ತೇವೆ ಅಂತ ಪಣ ತೊಟ್ಟು ಈ ವರ್ಷ ನಾವು ಕಬ್ಬರಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ದೇವೆ ಬಂಧುಗಳೇ ಈ ಭಾಗದ ರೈತರಿಗೆ ಒಂದು ಆತ್ಮವಿಶ್ವಾಸ ತುಂಬುವಂತ ಕಬ್ಬು ಬೆಳೆಗಾರರಿಗೆ ಒಂದು ಆತ್ಮವಿಶ್ವಾಸವನ್ನು ತರುವಂತ ಕೆಲಸ ಈ ಕಾರ್ಖಾನೆ ಪ್ರಾರಂಭದಿಂದ ಆಗಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿಗೆ ನಿಲ್ಲೋದಿಲ್ಲ ಬರುವಂತ ವರ್ಷದಲ್ಲಿ ಇದರ ತಯಾರ ಮಾಡುವಂತ ಎಲ್ಲ ಸರ್ಕಾರಿ ಸ್ವಾಮ್ಯದ ರೈತರ ಸಕ್ಕರೆ ಕಾರ್ಖಾನೆಯಾಗಿ ಇದನ್ನ ಪರಿವರ್ತನೆಯನ್ನ ನಾನು ಮಾಡುತ್ತೇನೆ ಅನ್ನುವಂತ ಭರವಸೆಯನ್ನ ಈ ಸಂದರ್ಭದಲ್ಲಿ ನಾನು ಕೊಡಕ್ಕೆ ಇಚ್ಛೆಪಡ್ತೀನಿ ಕಬ್ಬು ಬೆಳೆಗಾರರು ಇಲ್ಲಿ ಬಹಳ ದಿವಸದಿಂದ ಒತ್ತಾಯ ಮಾಡ್ತಾ ಇದ್ರು ಕಬ್ಬಿಗೆ ಹೆಚ್ಚಿನ ಬೆಲೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು ಅವರಿಗೆ 50 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಆದರೆ ಇದನ್ನ ರಹಿತವಾಗಿರುವಂತ ಕಾರ್ಖಾನೆಗಳಿಗೆ ರೈತರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ರು ಅವರಿಗೆ ಸ್ಪಂದಿಸಿ ನಮ್ಮ ಸರ್ಕಾರ ಸ್ಪಂದಿಸಿ ಈ ನಿನ್ನೆ ಇವತ್ತು ಯಾವ ಯಾವ ಕಾರ್ಖಾನೆಯಲ್ಲಿ ಇವತ್ತು ಇದನ್ನ ಇಲ್ದಿದ್ರು ಕೂಡ ಏನು ಕಾರ್ಖಾನೆಯಲ್ಲಿ ಪ್ಲಾಸ್ಟಿಕ್ ಅನ್ನು ತಯಾರು ಮಾಡ್ತಾರೆ ಅವರು ಎಲ್ಲರಿಗೂ ಕೂಡ ಪ್ರತಿ ಒಂದು ಟನ್ ಗೆ 100 ರೂಪಾಯಿ ಹೆಚ್ಚಿಗೆ ಮಾಡುವಂತ ಆಜ್ಞೆಯನ್ನು ಮಾಡಿ ನಾನು ಇಲ್ಲಿಗೆ ಬಂದಿದ್ದೇನೆ ಬಂಧುಗಳೇ ಸಕ್ಕರೆ ಕಾರ್ಖಾನೆ ಮಾಡಿ ಬರ್ತೀನಿ ಅಂತ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭ ಮಾಡಿ ಬಂದೆ ಕಳೆದ ಬಾರಿ ಬಂದಾಗ ಯೋಗ್ಯ ಬೆಲೆಯನ್ನ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೆ ಆ ಯೋಗ್ಯ ಬೆಲೆಯನ್ನ ಕೊಟ್ಟು ಇಲ್ಲಿ ಬಂದಿದ್ದೇನೆ ಮಾತು ಕೊಟ್ಟಂತೆ ನಡೆಯುವಂತ ಸರ್ಕಾರ ನಮ್ಮದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದು ನಮ್ಮ ನರೇಂದ್ರ ಮೋದಿ ಜಿಯವರು ಅಮಿತ್ ಶಾ ಅವರ ಇಡಿ ಕರ್ನಾಟಕದ ಅಭಿವೃದ್ಧಿ ನಮ್ಮ ಸಂಕಲ್ಪ